ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಹಾಡು ನೋಡ್ಕೊಂಡ್ಬಂದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕಟ್ಟ ಕೊನೆಯದಾಗಿ ಬಂದಿರುವಂತಹ ಮೆಸೇಜ್ ಅಗೈನ್ ಸೌದಿ ಅರೇಬಿಯಾಯಿಂದ. ಎಸ್, ಸೌದಿ ಅರೇಬಿಯಾಯಿಂದ ನಮ್ಮ ಖುಷಿ ಪೂಜಾರಿ ಅವರಾಯ್ತು. ಇವಾಗ ನಮ್ಮ ಖತೀಬುಲ್ಲಾ ಅವರು ಮೆಸೇಜ್ ಕಳಿಸಿದ್ದಾರೆ. ಖತೀಬುಲ್ಲಾ ಸರ್ ಕೂಡ ಹೌದು, 2-3 ತಿಂಗಳು ಗಾಯಬಾಗಿದ್ದರು, ಕಾಣೆಯಾಗಿಬಿಟ್ಟು ಮತ್ತೆ ಇವಾಗ ಪ್ರತ್ಯಕ್ಷರಾಗಿಬಿಟ್ಟಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿರುವಂತಹ ಅವರ ವಿಡಿಯೋಗಳನ್ನು ಕಳುಹಿಸಿದ್ದಾರೆ. ಸೌದಿಯಲ್ಲಿರ್ತಾರೆ ಬಟ್ ಫ್ಯಾಮಿಲಿನ ತುಂಬ ನೆನಪು ಮಾಡ್ಕೋತಾರೆ. ಸೌದಿಯಲ್ಲಿರ್ತಾರೆ ಬಟ್ ಅಪ್ಪ ಅಮ್ಮನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಸೌದಿಯಲ್ಲಿದ್ದು ವೀಡಿಯೋಸ್ ನನಗೆ ಕಳಿಸ್ತಾರೆ ಬಟ್ ಟೆಲಿಕಾಸ್ಟ್ ಆದಮೇಲೆ ಅಪ್ಪ ಅಮ್ಮನ ತೋರಿಸಿ ಅಪ್ಪ ಅಮ್ಮನಿಗೆ ಖುಷಿ ಪಡಿಸ್ತಾರೆ. ಅವ್ರ ತಂದೆ ತಾಯಿ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇರುವಂತಹ ಪರ್ಸನ್ ನಮ್ಮ ಖತೀಬುಲ್ ಅವರು. ಅಗೇನ್ ಇವತ್ತು ಕೂಡ ಸೂಪರ್ ಆಗಿರುವಂತಹ ವೀಡಿಯೋಸ್ ಮಾಡಿ ನನಗೆ ಕಳಿಸಿದ್ದಾರೆ. ಪ್ಲೀಸ್ ಸರ್ ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಪ್ಲೇ ಮಾಡದೇ ಇರೋಕ್ಕಾಗುತ್ತಾ? ಎಲ್ಲಿಂದ? ಸೌದಿಯಿಂದ ಮೆಸೇಜ್ ಮಾಡಿರುವಂತಹ ವೀಡಿಯೋಸ್ ಅಗೇನ್ ಪ್ಲೇ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ನಮ್ಮ ಖತೀಬುಲ್ ಅವ್ರು ಮಾಡಿರುವಂತಹ ವೀಡಿಯೋಸ್ ನೋಡ್ಕೊಂಬರೋಣ. ಬಾ ಬನ್ನಿ. मेरे माँ बाप के हम दो बेटे हैं, एक मर भी गया तो कोई बात नहीं, आपके पास सिर्फ एक है. उम्मीद करता हूँ आप समझ गए. तू लड़की के पीछे भागेगा, लड़की पैसा लेके भागेगी. तू पैसे के पीछे भागेगा, लड़की तेरे पीछे भागेगी. समझा? अरे मैं इन लोगों को सुधरने के लिए कह रहा हूँ. नहीं सुधरना है तो मत सुधरो, उसमें मेरा क्या जाता है? आज तक मेरे बाबा ने मुझसे नहीं कहा कि मुझे क्या करना है, तो फिर आप जैसे किसी की बात मैं क्यों सुनूं? आपने पैसा तो कमा लिया लेकिन तमीज नहीं. वैसे भी इज्जत दोगे तो इज्जत मिलेगी, समझे? मेरे परिवार को कुछ कहा ना तो एक एक की टांगे काट के हाथ में दे दूंगा. ವಾವ್, ಸೂಪರ್ ಸೂಪರ್ ಸ್ಟಾರ್ ಖತೀಬುಲ್ಲಾ ಅವ್ರು ಮಾಡಿರುವಂತಹ ವಿಡಿಯೋ ಸೂಪರ್ ಆಗಿತ್ತು. ಹೌದಾ? ಒಂದು ಸೂಪರ್ ಸ್ಟಾರ್ ಅಂತಾನೆ ಹೇಳ್ತೀನಿ ನಾನು ಖತೀಬುಲ್ಲಾ ಅವ್ರಿಗೆ. ಯಾಕಂದರೆ ಆ ಒಂದು ವಿಡಿಯೋಲಿ ಸೂಪರ್ ಆಗಿರುತ್ತೆ. ಟೀ ಶರ್ಟ್ ಎಲ್ಲ ಟೈಟಾಗಿ ಹಾಕ್ಕೊಂಡು ಫುಲ್ ಸಲ್ಮಾನ್ ಖಾನ್ ಥರ ಹೀಗೆ ನಿಂತ್ಕೊಂಡು ಆ ಸ್ಪೆಕ್ಟ್ ಎಲ್ಲ ಹಾಕ್ಕೊಂಡು ತುಂಬ ಸೂಪರ್ ಆಗಿ ವಿಡಿಯೋಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹೌದಾ? ಇಲ್ಲಿಂದ ಅವ್ರು ಸೌದಿ ಹೋಗಿದ್ದು ಕೆಲಸ ಮಾಡೋಕ್ಕೆ ಅಂತ. ತುಂಬ ಬ್ಯುಸಿಯಾಗಿರ್ತಾರೆ ಅವ್ರ ಕೆಲಸದಲ್ಲಿ, ಅವ್ರಿಗೆ ಸಿಗೋದೇ ಟೈಮು ರಾತ್ರಿ ಹೊತ್ತು, ಅದು ಮಲ್ಕೊಳ್ಳೋ ಟೈಮ್. ಅಂತಹ ಟೈಮಲ್ಲಿ ವೀಡಿಯೋಸ್ನ ಮಾಡಿ ಕಷ್ಟಪಟ್ಟು ನನಗೆ ಕಳಿಸ್ತಾರೆ. ಎಲ್ಲ ಒಂದು ಕಡೆ ಅವ್ರಿಗೂ ಖುಷಿ ಸಿಗುತ್ತೆ, ಅವರ ಫೇಸ್ ಮೇಲೆ ಒಂದು ಖುಷಿ ಬರಲಿ ಅಂತ ನಾವು ಕೂಡ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ, ಅವರ ವೀಡಿಯೋಗಳನ್ನು ಪ್ಲೇ ಮಾಡ್ತೀವಿ. ನೀವು ಖುಷಿಯಾಗಿರಿ ಸರ್, ನಾವು ಖುಷಿಯಾಗಿರ್ತೀವಿ. ಯಾವಾಗಲೂ ನಗ್ನಗ್ತಾ ಇರಿ. ನಮ್ಮ ಭಾರತನ ಮರೆಯಕ್ಕೆ ಹೋಗಬೇಡಿ ಯಾವತ್ತು ಅಂತ ಹೇಳ್ತಾ ನಿಮಗೋಸ್ಕರ ಚೆನ್ನಾಗಿರೋ ಹಾಡು ಇವತ್ತಿನ ಸಂಚಿಕೆಯ ಕೊನೆಯ ಹಾಡು ಪ್ಲೇ ಮಾಡ್ತಾ ಇದ್ದೀನಿ. ನಡ್ಕೊಂಬನ್ನಿ.